ಬಿಜೆಪಿ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎನ್ನುವ ಹೇಳಿಕೆಗೆ ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಾವಿನ ಬುಟ್ಟಿ ಇಟ್ಕೊಂಡು ಹಾವು ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರು ಹೇಳ್ತಿದ್ದಾರೆ. ಹಾವಿನ ಬುಟ್ಟಿ ತೆಗೆದ್ರೆ ತಾನೇ ಅದರಲ್ಲಿ ಏನಿದೆ ಅಂತ ಗೊತ್ತಾಗೋದು. ಇತ್ತೀಚೆಗೆ ಈ ರೀತಿ ಹೇಳೋದು ಎಲ್ರಿಗೂ ಒಂದು ಚಟ ಆಗೋಗಿದೆ. ಇಂಥ ಅನವಶ್ಯಕ ಪ್ರಶ್ನೆಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಚಿವ ಸೋಮಶೇಖರ್ ತಿರುಗೇಟನ್ನ ನೀಡಿದ್ದಾರೆ. ಖಾಲಿ ಬುಟ್ಟಿಯನ್ನ ಇಟ್ಕೊಂಡು ಹಾವು ಬಿಡುವ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇಂಥ ಚಟಕ್ಕೆ ಯಾರೂ ಕೂಡ ಬೀಳಬಾರದು ಅಂತ ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಟ್ಕೊಂಡು ಬಿಡ್ತೇನೆ ಹಾವು ಹಾವು ಬಿಡ್ತೀನಿ ಹಾವು ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದು ಹಾವು ಬುಟ್ಟಿ ತೆಗೆದಾಗ ತಾನೇ ಗೊತ್ತಾಗೋದು ಪುಸ್ ಅಂತದ ಟುಸ್ ಅಂತದ್ದು ಅಂತೇಳಿ. ಹಂಗೆ ಇತ್ತೀಚೆಗೆ ಒಂದು ಹ್ಯಾಬಿಟ್ ಆಗಿದೆ ಎಲ್ಲರಿಗೂ. ರಮೇಶ್ ಜಾರಕಿಹೊಳಿ 14 ಜನ ಕಾಂಗ್ರೆಸ್ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಅಂತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಇದು ಒಂಥರ ಅವ್ರಿಗೆಲ್ಲರಿಗೂ ಕೂಡ ಒಂದು ಥರ ಚಟ ಇದ್ದಂಗೆ ಆಗಿದೆ. ಅದಕ್ಕೆ ನಾನೇನು ಆನ್ಸರ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ